ಉತ್ಪಾದನೆ ಶಾಖೆ ಶ್ರೀ ಪತಂಜಲಿ ಯೋಗ ಮಂಡಲ ಕೃಷ್ಣಾಪುರ ಕಟ್ಟಿಕೊಳ್ಳ ಶಾಖೆ ಮಾತೃಭೋಜನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಹರಿಓಂ. ಮೊದಲಿಗೆ ಕಾರ್ಯಕ್ರಮವನ್ನು ದೈವ ದೇವರುಗಳ ಸ್ಮರಣೆಯೊಂದಿಗೆ ಪ್ರಾರಂಭಿಸೋಣ. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಂಗಳೂರು ಇದರ ಆಶ್ರಯದಲ್ಲಿ ಪತಂಜಲಿ ಯುವಕ ಮಂಡಲ ಕಾಟಿಪಾಲ ಕೃಷ್ಣಾಪುರ ಇದರ ಸಹಯೋಗದಲ್ಲಿ ನಡೆಯುತ್ತಿರುವ ಯೋಗ ಶಿಬಿರವು ಬಹಳ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಎಷ್ಟೋ ಅನುಭವಗಳನ್ನು ನಾವು ಪಡ್ಕೊಂಡಿದ್ದೇವೆ. ಈ ರೀತಿ ಯಾರು ಮಾಡ್ತಾರೋ ಅವರು ದೇವರಿಗೆ ಹತ್ತಿರ ಆಗ್ತಾರಂತ ನನ್ನ ಅಣ್ಣ ಅಂತ ಹೇಳುವ ರವಿಶರಣ್ಣ ಅವರು ಹೇಳಿದ್ದಾರೆ. ದಯವಿಟ್ಟು ಬರದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗ ಅಂದ್ರೆ ನಮ್ಮ ಭಾಗ್ಯ. ಯೋಗ ರೋಗವನ್ನು ದೂರ ಮಾಡುವಂತ ಒಂದು ಯೋಗ. ಎಲ್ಲರೂ ಈ ಅವಕಾಶವನ್ನು ಪಡೆಕೊಂಡು ಎಲ್ಲರೂ ಯೋಗ ಮಾಡಿ ರೋಗವನ್ನು ದೂರ ಮಾಡಿ ಅಂತ ಹೇಳಿ ನಾನು ಮೊದಲನೇದಾಗಿ ತಿಳಿಸ್ತಾ ಇದ್ದೇನೆ. ಈ ಯೋಗ ಶಿಬಿರವನ್ನು ಇಲ್ಲಿ ನಡೆಸುವರೇ ರವಿಶಂಕರ ಅವರು. ಅವರ ಬಳಗದವರು ಇಲ್ಲಿ ಬಂದು ಕೇಳುವಾಗ ನಾವು ಈ ಸಂಸ್ಥೆಯಲ್ಲಿರುವ ಅಧ್ಯಕ್ಷರು ಮತ್ತು ಸದಸ್ಯರನ್ನೆಲ್ಲ ರವಿಶಂಕರವರು ಹೇಗೆ ಇಲ್ಲಿ ನನಗೆ ಉತ್ತಮ ರೀತಿಯ ಈ ಯೋಗ ಅಭ್ಯಾಸವನ್ನು ಕಲಿಸಿಕೊಟ್ಟಿದ್ದಾರೆ. ಅದರ ನಡುವಿನಲ್ಲಿ ಕೂಡ ರವಿಶಂಕರವರು ಕೆಲವು ಬಳಗದವರು ಪಣಂಬೂರಿನಿಂದ ಬಂದು ನಾನು ಈ ಶಿಬಿರವನ್ನು ಎಲ್ಲಾ ಕಡೆ ಮಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಬೆಟ್ಟ ಕಡೆಯಲ್ಲಿ ಧರ್ಮಸ್ಥಳದಲ್ಲಿ ಪತಂಜಲಿ ಅವರು ಮಾಡುವುದನ್ನು ಯೋಗ ಶಿಬಿರವನ್ನು ಮಾಡುವುದನ್ನು ಪೇಪರ್ಗಳಲ್ಲಿ ದಿನ ಓದ್ತಾ ಇದ್ದೆ. ಆಗ ಯಾವಾಗಲೂ ನನ್ನ ಮನಸ್ಸಿಗೆ ಬರ್ತಿದ್ದದ್ದು ಅಯ್ಯೋ ನಮ್ಮ ಕೃಷ್ಣಾಪುರದಲ್ಲಿ ಯಾಕೆ ಒಂದು ಸಲ ಆಗುದಿಲ್ಲ ಅಂತ. ಆದರೂ ಕೆಲವು ಸಲ ನಮ್ಮ ಸಂಬಂಧಿಕರು ಮತ್ತೆ ಕೆಲವು ನನಗೆ ತುಂಬಾ ಆಸಕ್ತಿ ಇತ್ತು. ಆದ್ರೆ ಅದರ ಬಗ್ಗೆ ವಿಷಯ ಏನಂತ ಗೊತ್ತಿರಲಿಲ್ಲ. ನಾನು ಎಷ್ಟೋ ಕಡೆ ಇವರ ಹೆಣ್ಣು ಮಾತೆ ಹೇಳಿದ ಹಾಗೆ ಎಷ್ಟೋ ಕಡೆ ಬ್ಯಾನರ್ ಈ ಯೋಗ ಶಿಬಿರವು ನಮ್ಮನ್ನು ಒಂದು ಒಳ್ಳೆಯ ಪಥದಲ್ಲಿ ನಡೆಯುವುದಕ್ಕೆ ಮೈ ಮನಸ್ಸು ಬುದ್ಧಿಗಳನ್ನು ಶುದ್ಧೀಕರಿಸುವಂತಹ ಒಂದು ಕಾರ್ಯಾಗಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾತೆ ಅಂದ್ರೆ ನಾನು ಈ ಯೋಗ ಶಿಕ್ಷಣಕ್ಕೆ ಬರ್ತಾ ಇದ್ದೇನೆ. ಅದರಲ್ಲೂ ಉದ್ಘಾಟನೆ ಆದ ನಂತರ ಉದ್ಘಾಟನೆಗೂ ಹಾಗೂ ಅದರ ನಂತರ ಎರಡು ದಿನ ಆನಂತರ ಹೀಗೆ ಒಂದು ನಾಲ್ಕು ದಿನ ನಾನು ಬರದೇ ಇರಲಿಲ್ಲ ಬರಲಿಲ್ಲ ಅಂತ ಹೇಳಿದ್ರೆ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ಯೋಗ ಹೇಳುದು ಮಾಡಿಕೊಂಡು ಕ್ಷೇತ್ರ ದೇವರುಗಳನ್ನೆಲ್ಲ ವಂದಿಸುತ್ತಾ ವೇದಿಕೆ ಮೇಲೆ ಒಪ್ಪುತ್ತಿರುವಂತಹ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಆತ್ಮೀಯ ಯೋಗ ಬಂಧುಗಳೇ,
ಇವತ್ತು ಮಾತೃ ಭೋಜನ ಕಾರ್ಯಕ್ರಮ ಯೋಗ ತರಗತಿಯವರಿಂದ ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಬಂದಿದ್ದೇವೆ, ಅತಿಥಿಗಳನ್ನು ಕೂಡ ಕರ್ಕೊಂಡು ಬಂದಿದ್ದೇವೆ. ಯೋಗ ಈಗಾಗಲೇ ನಿಮಗೆ ಅನುಭವದಲ್ಲಿ ಹೇಳಿದ್ದಾರೆ, ಯೋಗ ಅಂದ್ರೆ ಏನು? ನಮ್ಮ ಭಾಷೆಯಲ್ಲಿ ಯೋಗಕ್ಕೆ ಒಂದು ಪ್ರತ್ಯೇಕ ವ್ಯಾಖ್ಯಾನ ಇದೆ. ಸಂಪೂರ್ಣ ಭೂಲೋಕಕ್ಕೆ ಕರೆದುಬಂದಂತ ನಮ್ಮ ಮಹಾತಾಯಿ, ನಮ್ಮ ಜನನಕ್ಕೆ ಕಾರಣವಾದಂತಹ ಮಹಾತಾಯಿಯನ್ನ ಸ್ಮರಿಸಿಕೊಳ್ಳುವಂತಹ ವಿಶೇಷ ದಿನವನ್ನಾಗಿ ನಾವು ಇವತ್ತು ಅಥವಾ ಪತಂಜಲಿ ಶಿಕ್ಷಣ ಸಮಿತಿ ಅಭ್ಯಾಸದ ಒಂದು ದಿನವನ್ನು ನಾವು ಅದಕ್ಕೋಸ್ಕರ ಆಚರಿಸ್ತೇವೆ. ಕಾರಣ ಏನು? ಯಾಕೆ ಅದನ್ನು ಮಾಡಬೇಕು? ಮಾತೃಭೋಜನ, ಮಾತೃಭೋಜನ ಇಲ್ಲಲ್ಲಿ ಏ ಫಲ ಅಮ್ಮನೆ ಗಂಜಿ ಹೊರಬಿಡಿ ಇಂಗ್ಲೋಂಜಿನ ಪುಸತ್ತು ನಿಲ್ಲ ಮಾತೃಭೋಜನ ಅಂತ ಕೇಳುವರಿದ್ದಾರೆ ಅಲ್ವಾ? ಆದರೆ ನಮ್ಮ ಮನೆಯಲ್ಲಿ ಇವಾಗ ನಾವು ನಮ್ಮ ತಾಯಿಯನ್ನ ಯಾವ ರೂಪದಿಂದ ನೋಡ್ತಾ ಇದ್ದೇವೆ? ಮನೆಯಲ್ಲಿ ಒಂದು ಬರೀ ಒಂದು ಮೆಂಬರ್ ಆಗಿದ್ದಾರಾ, ಅಥವಾ ನಿಜವಾಗಿಯೂ ತಾಯಿಯಾಗಿ ನಾವು ಅವರನ್ನ ಪ್ರೀತಿಸ್ತೇವಾ, ಟ್ರೀಟ್ ಮಾಡ್ತೇವಾ, ವಂದಿಸ್ತೇವಾ, ಗೌರವಿಸ್ತೇವಾ, ಆಧರಿಸ್ತೇವಾ ಅನ್ನೋದು ಮುಖ್ಯ. ಇತ್ತೀಚೆಗೆ ನಮ್ಮ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗಿದೆ. ಕಾಲ ಅದಕ್ಕೆ ಕಾಲಕ್ಕೆ ದೂರಾಗ್ತೇವೆ. ಕಾಲಪುರ ಕಲ್ಜಿಗ ಅಂತಂದ್ರೆ ಕಾಲಪುರ ಕೆಟ್ಟದು ಗೊತ್ತು ಅಂತಲೇ ಹೇಳ್ತೇನೆ. ಟಿವಿಯ ಪ್ರಭಾವ ಇರ್ಬೋದು, ಅಥವಾ ಬಾಹ್ಯ ಸಂಪರ್ಕಗಳಿರ್ಬೋದು, ಅಥವಾ ನಮಗೆ ಫಾರಿನ್ ಅವರನ್ನ ಅನುಸರಿಸಿ ಬಂದಂತಹ ಕೆಲವಾರು ಗುಣಗಳಿರ್ಬೋದು. ಅದು ಏನ್ ಮಾಡಿದೆ? ತಾಯಿ ಕೂಡ ಒಂದು ಮನೆ ಮೆಂಬರ್ ಅಂತೇಳಿ ಮಾತ್ರ ತಿಳಿಸುತ್ತದೆ. ಅದು ಅದಕ್ಕೆ ಪೂರಕವಾಗಿ ನಮಗೆ ಈಗ ಬರುವಂತ ಕೆಲವೆಲ್ಲ ಸೀರಿಯಲ್ಗಳು, ನಿಮ್ಮದಲ್ಲ ಮಾತೆ ಇದ್ರೆಲ್ಲ ಬಾರಿ ಚಂದ ಅದನ್ನ ನೋಡ್ತೀರಿ ಸೀರಿಯಲ್ಗಳನ್ನೆಲ್ಲ. ಅದರಲ್ಲಿ ನಮ್ಮ ದೇಶದ ಮಹಿಳೆಯರಿಗೆ ಇದೆಷ್ಟು ನಾವು ಸ್ಥಾನಮಾನ, ತಾಯಿಯ ಗೌರವವನ್ನು ಕೊಡ್ತೇವೆ. ಭೂಮಿಗೆ ಕೂಡ ತಾಯಿಯನ್ನ ಹೆಸರಿಟ್ಟು ಗೌರವಿಸ್ತೇವೆ, ನೀರಿಗೆ ಕೂಡ ತಾಯಿಯನ್ನ ಹೆಸರಿಡ್ತೇವೆ, ಗಂಗಾ ಮಾತೆ ಅಂತ ಹೇಳಿ ಎಲ್ಲದರಲ್ಲೂ ಕೂಡ ಮಾತೃತ್ವವನ್ನು ನಾವು ಕಾಣ್ತೇವೆ. ಅಂತಹ ತಾಯಿ ಅಥವಾ ಅಂತಹ ಮಹಿಳೆಯರನ್ನ ಅದರಲ್ಲಿ ಕೆಟ್ಟದಾಗಿ ಚಿತ್ರಿಸ್ತಾರೆ. ಯಾವುದರಲ್ಲಿ? ಸೀರಿಯಲ್. ನಿಮ್ಗೆ ಗೊತ್ತಲ್ಲ, ವಿಲನ್ ಕಳನಾಯಕಿ ಒಳಗಲಿಕ್ಕೆ ಸಾಧ್ಯ ಆಗುವ ಆ ರೂಪದಲ್ಲಿ ಮಾತ್ರ ನಾವು ಅವಳನ್ನ ಸಾಂತ್ವನ ಮಾಡಲಿಕ್ಕೆ ಸಾಧ್ಯ ಇರುವುದು, ಅಥವಾ ಅವಳ ಸೇವೆಯನ್ನ ಮರುಪೂರ್ಣಗೊಳ್ಳಲಿಕ್ಕೆ ಅದು ಮಾತ್ರ ಅವಕಾಶ. ಕೆಲವರಲ್ಲಿದ್ದಾರೆ ಸತ್ತ ಮೇಲೆ ಬಹಳಷ್ಟು ಗ್ರ್ಯಾಂಡ್, ಮೂರ್ನಾಲ್ಕು ಜನ ಹುಡುಗರಿದ್ದರೆ ಏತು ಬಗ್ಗೆ ಸ್ವೀಟ್ ಗೊತ್ತಿದೆ, ನಾಲ್ಕು ಜನ ಆಂಜೋ ಕೊಡುತ್ತೆ, ಭಯಂಕರ ಸ್ವೀಟ್. ಜೀವದಲ್ಲಿ ಇರುವಾಗ ತಾಯಿ ಇತ್ತು ಗೊತ್ತಲ್ಲ, ಒಬ್ಬ ಅವಿದ್ಯಾವಂತ ಮಾತ್ರ ಮನೆಯಲ್ಲಿ ಇರುದು, ಅವ ಔಷಧ ತಂದು ಅದು ತಂದು ಇದು ತಂದು ಸಾಕಿಸಲವರು. ಈ ಬೊಂಬೈಯಲ್ಲಿದ್ದವರು ಆಮೇಲೆ ಬ್ಯಾಂಗ್ಳೂರಲ್ಲಿದ್ದವರೆಲ್ಲ ಸತ್ತ ಮೇಲೆ ಬಿಡುದು ಎಲ್ಲ ಲೆಕ್ಕಡು ಚೆಕ್ ಕೊಡಲ ಉಂಟೆ ಎಲ್ಲ ಎಲ್ಲ ಲೆಕ್ಕ. ಅಂದ್ರೆ ಜೀವದಲ್ಲಿರುವಾಗ ತಾಯಿ ಚೈತನ್ಯವಾಗಿರುವಾಗ ಯಾವ ಸೇವೆಯನ್ನು ಕೂಡ ಮಾಡಿರುವುದಿಲ್ಲ, ಆದ್ರೆ ಸಭೆ ಸಮಾರಂಭಗಳಲ್ಲಿ ಹೆಸರು ಬರಬೇಕು ಆ ದೃಷ್ಟಿಯಲ್ಲಿ ಮಾಡುವಂತ ಸೇವೆ ಅದು ಮುಟ್ಟುವುದಿಲ್ಲ, ಎಲ್ಲ ನಾಟಕ. ನಿತ್ಯ ಜೀವನದಲ್ಲಿ ನನ್ನ ಮನೆಯಲ್ಲಿ ನನ್ನ ತಾಯಿಯನ್ನು ಯಾರು ಸಂತೋಷವಾಗಿಡುತ್ತಾರೋ ಅವರಿಗೆ ಮಾತ್ರ ಪೂರ್ಣ ಪ್ರಾಪ್ತಿ ಅಥವಾ ದೈವಿಕ ಶಕ್ತಿ ಪ್ರಾಪ್ತಿಯಾಗುವುದು, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಹೆಚ್ಚಿನವರೆಲ್ಲ ಮನೆಯಿಂದ ಹೊರಗೆ ಬಂದ ಕೂಡ ದೊಡ್ಡ ಸಮಾಜ ಸೇವೆಗಳು, ಮನೆಯಲ್ಲಿ ಅಮ್ಮನ ಹತ್ರ ಮಾತಾಡುವಂತ ಸ್ಥಿತಿಯೇ ಬೇರೆ. ಎಷ್ಟೋ ಜನ ತಿಂಗಳುಗಟ್ಟೆ ಅಮ್ಮನ ಹತ್ರ ಕೋಪ, ಯಾಕೆ ಕುಂಜೋಡ ಬಾತ್ತೇವ್ ಸರಿಗೆ ತುಂಬದನೆ ಬಂದು ಬಾತ್ತೇವ್ ನೀ ನಮ್ಮ ಪೂರ ಇತ್ತು ಪೂರ ವೈಖರ ನಮ್ಮ ಪೂರ. ಸೊ ಈ ಸ್ಥಿತಿ ಭಾಷಣಕ್ಕೆ ಮಾತ್ರ ಅಲ್ಲ, ಕಾರ್ಯಾಚರಣೆಗೆ ಬೇಕು. ಅದಕ್ಕೆ ಇವತ್ತದನ್ನ ನೆನಪಿಸ್ತಾ ಇದ್ದೇವೆ ನಾವು ಇನ್ನೊಮ್ಮೆ. ಶಿಕ್ಷಣ ಸಮಿತಿ ಅದನ್ನ ಗಮನಿಸಿ ಮನೆಯಿಂದಲೇ ನಮ್ಮ ಸಂಸ್ಕಾರ ಬದಲಾಗಬೇಕು. ನನ್ನ ಜನ್ಮಕ್ಕೆ ಕಾರಣವಾದ ತಾಯಿ ತಂದೆ ಹಿರಿಯರನ್ನ ಗೌರವಿಸುವಂತ ಪದ್ಧತಿ ನಮಗೆ ಬರಬೇಕು. ಆ ಶರಣಾಗತಿಯ ಸ್ಥಿತಿ ನಮ್ಮಲ್ಲಿ ಇದ್ದಾಗ ಮಾತ್ರ ಪೂರ್ಣವಾಗಿ ನಾವು ಈ ಯೋಗದಲ್ಲಿ ಎಲ್ಲವನ್ನ ಗಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಯೋಗದಲ್ಲಿ ಈ ಒಂದು ಸಬ್ಜೆಕ್ಟ್ ಅನ್ನ ಸೇರಿಸಿದ್ದಾರೆ. ಇದನ್ನ ಇನ್ನು ಮೇಲೆ ನಾವು ಯೋಗ ಬಂಧುಗಳು ಬೇರೆಯವರು ಎಲ್ಲ ಹಾಗೆ ಹೇಗೆ ಸಾಯಿರಿ, ನಾವು ನನ್ನ ತಾಯಿಯ ಕಣ್ಣಿನಿಂದ ಒಂದು ಚೂರು ಕಣ್ಣೀರು, ದುಃಖದ ಕಣ್ಣೀರು ಬರುವ ಹಾಗೆ ಮಾಡುವುದಿಲ್ಲ ಅಂತೇಳಿ ಸಂಕಲ್ಪ ಮಾಡುದು. ಸಂತೋಷದ ಆನಂದ ಭಾಷೆಗಳನ್ನ ಹೆಚ್ಚು ಹೆಚ್ಚು ತರಲು ಪ್ರಯತ್ನಿಸುತ್ತೇನೆ. ಸಂತೋಷ ಆಗಬೇಕು ಮಕ್ಕಳು. ತಾಯಿ ಹತ್ರ ಯಾಕೆ ಹಾಸ್ಯವಾಗಿ ಮಾತಾಡಬಾರ್ದು? ದಾನೇ ನಿಜವಾಗಿ ಹೆಚ್ಚು ಸೀರ ಅಂತ ಇದು ಬಾರಿಸೋಕೊಂಡಿ ಸೀರ ಅಂದ್ರೆ ಎಂತ ಆಗ್ತದೆ? ತಾಯಿ ನೋಡುವಾಗ ಸೀರಿಯಸ್ ಆಗುದಿಲ್ಲ, ಗಂಭೀರ ಆಗುದು. ಹಾ ಬದ್ನೇಕಾವ್ ನೂತ್ರ ರೂಪಾಯಿ ದಯವಿಟ್ಟು ಬಿಡಿ, ಅಕ್ಕಳು ಬಾರಿ ಕೊಡ್ತಾರ ಕುಲ್ಲರ ಅಲ್ವಾ? ಹಾವು ಮಾರ ಈ ಮಲ್ಲ ಕಡೆ ಮಾರ ಅದು ಹೇಳು, ಮತ್ತೆ ಬೇರೆ ದಾರಿ ಇಲ್ಲ ಅಲ್ಲ ಹಾಗೆ. ಸೊ ಇಂತಹ ಇದನ್ನ ತಾಯಿಯೇ ಆ ಸಮಾಧಾನ ಆಗುವುದಾಗದಿದ್ರೆ ಒಂದು ನೂರು ರೂಪಾಯಿ ಜಾಸ್ತಿ ಹೋಗ್ಲಿಪ್ಪ, ಅವರು ಅವತ್ತು ಸೇವೆ ಮಾಡಿದಾರಲ್ಲ ಅದನ್ನು ರಿಟರ್ನ್ ಮಾಡ್ಲಿಕ್ಕೆ ಮೇಲೆ ಕೇಳಿದ ಬಿಡಲಿ ರಟ್ಟು ಜನ ಸಮಾಧಾನ ಎತ್ತಿಡು ಕೂಡ ಹೋಗ್ಬೇಕು ಕೇಳಿ ಆದ್ರೆ ಯಾರು ಮಾತ್ರ ಬಿಡದಿನ ಪಾರ್ಟಿ ಕಲ್ತದಲ್ಲ ಅಲ್ಲ ಬೇರೆ ಕಾಸ್ಕಣ ಬರ ಇಲ್ಲ ಅಲ್ಲ ನಮ್ಮ ಪುರಾಣಿ ಬಂಡ್ರೆ ಬಲ್ಲಿ ಅಂತ ಅಲ್ಲ ಬೇರೆ ಅಂತ ಬಚ್ಚಿದ್ದಲ್ಲ ಬೇರೆ ಬೇಕಾಗ್ತಿ ಅಂತ ತುಂಬಿಲ್ಲ ಬೇರೆ ಬಂದು ಕೊಡಿ ಅಂತ. ಹಾಗಾದ್ರೆ
ವ್ಯತ್ಯಾಸವನ್ನ ಬಹಳಷ್ಟು ಬುದ್ಧಿವಂತರು ನಾವು ಮಾತನಾಡಿಕೊಂಡ್ರೆ ಎಲ್ಲಿ ಸಿಕ್ಕಿಬಿಡಲಿಲ್ಲ. ಅವರ ಜಾಗೃತಿಯಲ್ಲಿ ಅಮ್ಮನ ಪ್ರಮಾಣಿಸುವುದೆಲ್ಲ ಕೆಲಸವನ್ನ ಪ್ರಾರಂಭಿಸಬೇಕು, ಅಮ್ಮನನ್ನ ಸಂತೋಷವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದುವೇ ಇವತ್ತಿನ ಮಾತೃಭೋಜನದ ನಿಜವಾದ ಉದ್ದೇಶ. ಸೊ ಇದನ್ನ ಬೇರೆ ಯಾರಿಗೂ ಬುದ್ಧಿ ಹೇಳಿಕ್ಕೆ ಹೋಗುವುದು ಬೇಡ. ನನ್ನ ಮನೆಯಲ್ಲಿ ನಾನು ಆರಂಭಿಸುತ್ತೇನೆ ಅಂತ ಹೇಳುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವ. ಸಮಿತಿ ನಮಗೆ ಇದನ್ನೆಲ್ಲ ಕೊಟ್ಟಿದೆ, ಉಚಿತವಾಗಿ ಎಲ್ಲ ಅಭ್ಯಾಸವನ್ನ ಈ ನಾಲೆಜ್ ಜ್ಞಾನ ಭಂಡಾರವನ್ನ ಕೊಡ್ತದೆ. ಆದರೆ ನಮ್ಮಲ್ಲಿ ಸಂಸ್ಕಾರ ಬದಲಾವಣೆ ಆಗದಿದ್ದರೆ ಇದು ಯಾವುದೂ ಒಳಗೆ ಪ್ರವೇಶ ಆಗುವುದೇ ಇಲ್ಲ, ಬಾಕಿ ಆಗ್ತದೆ. ಸೊ ಅದಕ್ಕೆ ಸಮಿತಿ ಏನು ಹೇಳ್ತಾ ಇದೆ, ಅದನ್ನ ಚಾಚೂ ತಪ್ಪದೆ ಪಾಲಿಸುವ, ತುಂಬಾ ನಮಗೆ ಪ್ರಾಪ್ತಿಗಳು ಲಾಭಗಳು ನಮಗೆ ಬರ್ತದೆ. ಇದರಲ್ಲಿ ನಿಸ್ಸಂಶಯವಾಗಿ ನಾವು ಅದನ್ನು ಇದು ಮಾಡ್ಬೇಕು. ಮನೆ ನಂದನವನ ಆಗ್ತದೆ, ಸ್ವರ್ಗ ಮನೆಯಲ್ಲೇ ಇರಬೇಕು, ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಸ್ಥಿತಿ ಉಂಟಾಗ್ತದೆ. ಅದಕ್ಕೋಸ್ಕರ ಪತಂಜಲಿ ಇದೆಲ್ಲ ವ್ಯವಸ್ಥೆಯನ್ನ ಮಾಡಿ. ಸೊ ಇಲ್ಲಿ ಯೋಗ ಮಂಡಲ ಸಮಿತಿಯ ವತಿಯಿಂದ ಇದೊಂದು ವಿಶೇಷ ಯೋಗದ ಕ್ರಿಯೆ ಈ ಸೇವೆಯನ್ನ ನಮಗೆ ಮಾಡ್ಲಿಕ್ಕೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ನಿಮ್ಮಂತ ಒಳ್ಳೆ ಯೋಗ ಬಂಧುಗಳು ನಮ್ಮ ಪರಿವಾರದಲ್ಲಿದ್ದಾರೆ, ನಮಗೆ ಹೆಮ್ಮೆ ಅನಿಸ್ತದೆ. ಯಾಕೆ ಹೇಳಿ ಈ ಸ್ಪೆಷಲಿ ಈ ಶಾಖೆ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲಾ ವಯಸ್ಸಿನವರಿದ್ದಾರೆ, ಮಕ್ಕಳು ಮತ್ತೆ ಮಧ್ಯ ವಯಸ್ಸಿನವರಿದ್ದಾರೆ, ಇವರಿಗೆಲ್ಲ ಕಲಿಯುವ ಹಂಬಲ ತುಂಬಾ ಉಂಟು. ಅದಕ್ಕೆ ಕೂಡ ಕಲಿತೇವೆ ಅಂತ ಇಸ್ತ್ರಿ ಪೆಟ್ಟಿಗೆ ಆಗಿರ್ತೀರಿ ನೀವು, ಹೇಗೆ ಸ್ವಲ್ಪ ನೀವು ನಟಿಸಿದ್ರೆ ಗೋಚುಕಾಲ ಎಲ್ಲ ಹೇಳ್ತಾ ಇರ್ತೀವಿ, ಅಷ್ಟು ಅಷ್ಟು ಪವರ್ಫುಲ್ ಇದ್ದೀರಿ. ಅದಕ್ಕೆ ನಾನು ನಿಮಗೆಲ್ಲ ತುಂಬಾ ಖುಷಿಯಿಂದ ಹೇಳುದು, ಈ ಅಭ್ಯಾಸವನ್ನ ಮುಂದುವರಿಸುವ. ಮಂಗಳೂರಿನಲ್ಲಿ ಎಷ್ಟೋ ಯಾರು ಇಷ್ಟ ಆಗ್ತದೆ ಅವರಿಗೆಲ್ಲ ಹೋಗಿ ನಮಸ್ಕಾರ ಮಾಡಿ ಆಯ್ತಾ. ಅವ್ರಿಗೆ ಗೊತ್ತಾಗದಿದ್ರು ಕೂಡ ನಾವು ನಮಸ್ಕಾರ ಮಾಡಿ ಬರುವ. ಅವರಿಗೆ ಒಂದು ಶಾಂತಿ, ಆ ಪ್ರೀತಿ, ಆ ಸಮಾಧಾನ, ಅವರಿಂದ ಹೊರಡುವಂತಹ ಆ ಶಕ್ತಿಯ ಕಿರಣಗಳು ನಮ್ಮ ಯಶಸ್ಸಿಗೆ ಪೂರಕವಾಗಿರುತ್ತದೆ. ಸೊ ಇವರೆಲ್ಲ ನಮ್ಮ ಮಹಾತಾಯಿ ಎಂದು ಹೇಳಿ ಅವರಿಗೂ ವಂದಿಸುತ್ತಾ ಇಲ್ಲಿ ಇವತ್ತು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಯೋಗ ಬಂಧುಗಳು, ಯೋಗ ಸಮಿತಿಯವರಿಗೆ ವಂದಿಸುತ್ತಾ ನನ್ನ ಮಾತಿನಿಂದ ವಿರಮಿಸುತ್ತಿದ್ದೇನೆ. ಹರಿವು. ಅಕ್ಕಂದಿರೆ, ತಾಯಂದಿರೆ, ಪುಟಾಣಿಗಳೇ, ನಾವೆಲ್ಲ ಇಲ್ಲಿ ಸೇರಿರುವುದು ಖಂಡಿತವಾಗಿಯೂ ಯೋಗ ಯೋಗ. ಕೆಲವರು ತನ್ನ ಅನಿಸಿಕೆಯನ್ನು ಹೇಳಿಕೊಳ್ಳುವಾಗ ಹೇಳಿ ಯೋಗದಿಂದ ಏನೆಲ್ಲ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾದದನ್ನು ನಾವು ಸರಿಪಡಿಸಿಕೊಂಡು ಯಾರಿಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಂಡಿರುತ್ತಾರೋ ಅವರಿಗೆ ಮಾನಸಿಕವಾದ ನೆಮ್ಮದಿ, ಕೆಲವರಿಗೆ ನೋವುಗಳಿಂದ ನರಳುತ್ತಿರುವವರಿಗೆ ಅದರಿಂದ ಶಮನ, ಇನ್ನು ಕೆಲವರಿಗೆ ಎಸಿಡಿಟಿ ಅಥವಾ ಇನ್ನಿತರ ಕಾಯಿಲೆಗಳು. ಇದು ಯೋಗ ಏನನ್ನು ನಮಗೆ ಕಲಿಸ್ತದೆ ಅಂತ ಹೇಳಿದ್ರೆ ಜೀವನದ ಉನ್ನತೀಕರಣಕ್ಕೆ ಯೋಗ ಒಂದು ಸೋಪಾನ. ಸಿಕ್ಕಿ ಹೋಗಿದ್ದಾರೆ ಅಂತ ಯೋಗವನ್ನು ನಾವು ನಮ್ಮ ಜೀವನದ ಶೈಲಿ, ಅದು ಸಂಸ್ಕೃತಿ ಇರಲಿ ಸಂಸ್ಕಾರವಿರಲಿ, ಈ ಯೋಗದಿಂದ ಕಲೆ ಯಾವುದೇ ರೋಗರಹಿತ ಕಲ್ಮಶರಹಿತ ಮನಸ್ಸಿನ ವ್ಯಕ್ತಿಯಾದಾಗ ಮಾತ್ರ ನಮ್ಮ ಮನೆ ಮನ ದೇಶ ಬೆಳಗಲಿಕ್ಕೆ ಒಂದು ಸಾಧನವಾಗುತ್ತದೆ. ಆದ್ದರಿಂದ ಇಂದಿನ ಈ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ನಮ್ಮ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಇದರ ಆಶ್ರಯದಲ್ಲಿ ಪತಂಜಲಿ ಯುವಕ ಮಂಡಲ ಶಾಖೆಯ ಈ ಮಾತೃಭೋಜನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ, ಸೇರಿರ್ತಕ್ಕಂಥ ಯೋಗ ಬಂಧುಗಳೇ, ಮಾತೃಭೋಜನ ಅಂತ ಹೇಳಿದಾಗ ಬಹುಶಃ ಎಲ್ಲರಲ್ಲೂ ಒಂದಷ್ಟು ಭಾವನೆಗಳನ್ನ ಹುಟ್ಟಿಸುವಂತಹ ಶಬ್ದವೇ ಒಂದು ಒಳ್ಳೆಯ ಭಾವನೆಗಳನ್ನ ಹುಟ್ಟಿಸುವಂತ ಒಂದು ಕಾರ್ಯಕ್ರಮ. ಬಹು ಸ್ತ್ರೀಯರಿಗೆ ಗೌರವವನ್ನು ಕೊಡ್ತಾ ಇಲ್ವೋ ಅಥವಾ ಸ್ತ್ರೀಯರು ಅವರ ಗೌರವವನ್ನ ಕಡಿಮೆ ಮಾಡಿಕೊಳ್ತಿದ್ದಾರೋ ಅಂತೂ ಒಟ್ಟಿನಲ್ಲಿ ಇವತ್ತಿನ ಪರಿಸ್ಥಿತಿ ರವಿಶಂಕರ್ ಅವರು ಹೇಳಿದ್ರು ಆ ಟಿವಿ ಸೀರಿಯಲ್, ಬಹುಶಃ ಆ ಟಿವಿ ಸೀರಿಯಲ್ಗಳನ್ನು ನೋಡಿದ ನಂತರ ಎಲ್ಲರೂ ಕೂಡ ಗಂಡ ಯಾರ ಜೊತೆಯಾದ್ರೂ ಮಾತಾಡಿದ ಅವರು ನಮ್ಮ ಅಂತ ನೋಡುವಂತದ್ದು, ಹೆಂಡತಿ ಯಾರ ಜೊತೆಗಾದ್ರೂ ಮಾತಾಡಿದ ಅಮ್ಮ ಅಂತ ನೋಡುವಂಥದ್ದು, ಅದೇ ಸೀರಿಯಲ್ಗಳು ಬರುವಂತದ್ದೇ ಆಗಲಿ ಅದನ್ನ ನೋಡಿ ಬೆಳೆದಂತ ಮಕ್ಕಳ ಸಂಸ್ಕಾರ ಯಾವ ಹಂತಕ್ಕೆ ಬರಬಹುದು, ಆ ಮಕ್ಕಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳೆಯಬಹುದು. ಬಹುಶಃ ನಾವು ಸಹಜವಾಗಿ ನಮ್ಮ ಒಂದು ಮನೋರಂಜನೆಯ ವಿಚಾರದಲ್ಲಿಯೇ ನಾವು ಸಂಸ್ಕೃತಿಯನ್ನ ಕಳ್ಕೊಂಡು ಬರ್ತಾ ಇದ್ದೇವೆ. ಯಾವುದೇ ಒಂದು ಧಾರ್ಮಿಕ ಕೆಲಸ, ಒಂದು ಯಾವುದಾದ್ರು ಕಾರ್ಯಕ್ರಮ ಮಾಡಬೇಕು, ನಾವು ಜನ ಸೇರ್ಬೇಕು, ಜನ ಸೇರ್ಬೇಕಂದ್ರೆ ಜನ ಮನೆಯ ಜಾತ್ರೆ ಮಾಡುವಂತ ಕಾರ್ಯಕ್ರಮ ಇಟ್ಕೊಳ್ಬೇಕು ಅನ್ನೋಂತ ರೀತಿಗೆ ಇವತ್ತು ಬೆಳೆದು ನಿಂತೆ ಅಂದ್ರೆ ನಾವು ಎಲ್ಲೋ ಸಂಸ್ಕೃತಿಯನ್ನ ಸಂಸ್ಕಾರವನ್ನು ಬಿಟ್ಟುಕೊಂಡು ಹೋಗ್ತಾ ಇದ್ದೇವೆ. ಬಹುಶಃ
ಹೊರಗಿನ ಸಮಾಜಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ. ಆದರೆ ನಾವು ಮೊದಲು ನಮ್ಮ ರವಿಶಂಕರ್ ಹೇಳಿದಾಗೆ ಮೊದಲು ನಮ್ಮ ಮನೆಯಲ್ಲಿ ನಾವು ಒಂದು ಒಳ್ಳೆಯ ವಾತಾವರಣವನ್ನು ಬೆಳೆಸಿ ಆ ನಂತರ ಸಮಾಜಮುಖಿಯಾಗಿ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ನಾವು ಕೆಲಸವನ್ನು ಮಾಡಿಕೊಂಡು ಬರಬೇಕು. ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ನಾವು ಹಲವಾರು ಪತ್ರಿಕೆಗಳನ್ನು ನೋಡ್ತೇವೆ ಯೋಗಾಸನಗಳನ್ನ ಕಲಿಸುವಂಥದ್ದು. ಯೋಗಾಸನ ಮತ್ತು ಈ ಯೋಗ ಶಿಕ್ಷಣ ಇದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆಸನಗಳನ್ನು ಮಾಡುವುದನ್ನು ಯಾರು ಕಲಿಸಬಹುದು, ಆದರೆ ಇಂಥ ಶಿಕ್ಷಣವನ್ನು ಕೊಡುವಾಗ ಇವತ್ತು ರವಿಶಂಕರ್ ಅವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಆದರೆ ಅವರಿಗೆ ಜವಾಬ್ದಾರಿ ಇರ್ತದೆ, ಅವರು ನಮ್ಗೆ ಕಲಿಸಿಕೊಟ್ಟಾಗ ಅವರು ಅದೇ ರೀತಿ ನಡ್ಕೊಳ್ಬೇಕಾಗ್ತದೆ. ಒಂದು ವೇಳೆ ನಮ್ಗೆ ಎಲ್ಲಾದ್ರೂ ರವಿಶಂಕರ್ ತಪ್ಪಿಗೆ ನಮ್ಗೆ ಕಣ್ಣಿಗೆ ಬಿದ್ದರೆ ನಾವು ಆಗ ಅವ್ರಿಗೆ ಪ್ರಶ್ನೆ ಮಾಡ್ತೇವೆ. ಅಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಯಾವತ್ತೂ ನಾವು ಇನ್ನೊಬ್ಬ